ಸನ್ಮಾನ ಸಮಾರಂಭ. ಈ ಸನ್ಮಾನ ಸಮಾರಂಭದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಸಂಸ್ಥೆಯ ಹಾಗೂ ವೇದಿಕೆಯಲ್ಲಿ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗುರುವಿಂದರೇ ಹಾಗೂ ಪಾಲಕ ಈ ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಮುದ್ದೇಗಳ ಪಟ್ಟಣದಲ್ಲಿ ಸುಮಾರು ವರ್ಷಗಳ ಹಿಂದೆ ಭಾಳ 30-40 ವರ್ಷಗಳವರೆಗೆ ಸತತವಾಗಿ ಹೈಸ್ಕೂಲ್ಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಸಂಸ್ಥೆಗಳು ಇದ್ದರೂ ಕೂಡ ನಮ್ಮ ಅಭ್ಯುದಯ ಶಿಕ್ಷಣ ಸಂಸ್ಥೆ ಕೇವಲ ಇದು ಪ್ರಾರಂಭದಲ್ಲಿಯೇ ಇದು 2ನೇ ವರ್ಷದಲ್ಲಿ ಇರ್ತಕ್ಕಂಥದ್ದು. 1ನೇ ವರ್ಷವೂ ಕೂಡ 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಂಡಿದೆ. ಈಗಲೂ ಕೂಡ 2023-24 ಶೈಕ್ಷಣಿಕ ಸಾಲಿನಲ್ಲಿ ಕೂಡ 52 ವಿದ್ಯಾರ್ಥಿಗಳಲ್ಲಿ 52 ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ತೇರ್ಗಡೆ ಹೊಂದುವುದರ ಮೂಲಕ ನಮ್ಮ ಸಂಸ್ಥೆಗೆ 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಂಡಿದ್ದಕ್ಕೆ ಆ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಹೇಳಿಕೆ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆ ಮುದ್ದೇಬೇಳ ಪಟ್ಟಣದಲ್ಲಿ ಅತಿ ಹೆಚ್ಚು ಎಲ್ಲ ಹೈಸ್ಕೂಲ್ಗಳಲ್ಲಿಯೂ ಕೂಡ ಅತಿ ಹೆಚ್ಚು ಫಲಿತಾಂಶವನ್ನು ಪಡೆದುಕೊಂಡಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳವರ ಒಂದು ನೇತೃತ್ವದಲ್ಲಿ ಸನ್ಮಾನ ಸಮಾರಂಭವನ್ನು ಮಾಡಿದ್ದೇವೆ. ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಜಯ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ CM ಸರ್ವೇ ಹಾಗೂ ಈ ಸಂಸ್ಥೆಗೆ ಸೇರಿಸಿರ್ತಕ್ಕಂಥ ಎಲ್ಲ ಗೌರವಂಡವೇ ಹಾಗೂ ಪಾಲಕ ಬಂದವರೇ ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿ ನನ್ನ ಮಗನ ಈಗ 2-3 ವರ್ಷದಿಂದ ರಿಪೀಟ್ ಮಾಡಿದೆ. ಪ್ರಾರಂಭದಲ್ಲಿ ಇವರು ಸಾಕಷ್ಟು ಸಿಬ್ಬಂದಿ ಬರೆದ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಆದರೆ 8-9 ತರಗತಿಯಿಂದ 10ನೇ ತರಗತಿಗೆ ವಿಶೇಷವಾಗಿ ನಾವು ಪೇರೆಂಟ್ಸ್ಗಿಂತ ಹೆಚ್ಚಿನ ಕಾಳಜಿಯನ್ನು ಅವರೇ ವಹಿಸಿ ಮಕ್ಕಳ ಶ್ರೇಯಾಗಿ ಸಾಕಷ್ಟು ಪ್ರಯತ್ನ ಪಟ್ಟರು. ಅದರ ಪರಿಣಾಮವಾಗಿ ಸಾಕಷ್ಟು ಈ ಉದ್ಯಮ ಸಂಸ್ಥೆಯ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲ ಹಸ್ಟುಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ತನ್ನ ಪ್ರತಿಷ್ಠೆಯನ್ನು ಹೆಸರಿಕೊಂಡಿರತಕ್ಕಂಥ ಈ ಅಭಿವೃದ್ಧಿ ಸಂಸ್ಥೆಗೆ ವಿಶೇಷವಾಗಿ ನಾನು ಸಹಿತ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಇದೇ ರೀತಿಯಲ್ಲಿ ಮುಂದೆ ತನ್ನ ಶ್ರೇಯಾಭಿವೃದ್ಧಿಯನ್ನು ಸಾಧ್ಯ ಅಂತ ಹೇಳ್ತಾ ನನ್ನ ಎಡವನ್ನು ಮಾತು ಮುಗಿಸ್ತೀನಿ. ಜೈ ಸಂತೋಷ ಮಾಡಿಕೊಂಡು ಮಕ್ಕಳು ಮುಂದಿನ ಜೀವನದಲ್ಲಿ ಈ ಸಲ ಈ ರಿಸಲ್ಟ್ ಬಿಡೋರು 100% ಮಾಡಿದ್ದಾರೆ. ಯಾಕಂದರೆ ಇವರು ಒಂದು 200 ತಿರುಗಿ ನೋಡಿದೆ ಇನ್ನೊಬ್ಬರು ಸಹಾಯ ಇಲ್ಲದೆ ಇಷ್ಟೊಂದು ಫಲಿತಾಂಶವನ್ನು ಮಾಡಿದ್ದಾರಲ್ಲ ಮಕ್ಕಳು, ಅವರಿಗೆ ಇನ್ನೂ ಮುಂದಿನ ಒಳ್ಳೆಯ ಭವಿಷ್ಯ ಇದೆ. ಒಳ್ಳೆಯ ಡಾಕ್ಟರ್ಗಳಾಗಲಿ, ಒಳ್ಳೆಯ ಇಂಜಿನಿಯರ್